ಗೊತ್ತಾದ್ಮೇಲೆ ನಾನವನನ್ನ ಏನು ಮಾಡಕ್ಕಾಗಿಲ್ಲ. ಸಂಗೀತ ಸೂಸೈಡ್ ವಿಷಯ ಕೂಡ ಯಾರಿಗೂ ಹೇಳಕ್ ಹೋಗಿಲ್ಲ, ನನ್ನಿಂದ ಆಗಿಲ್ಲ. ಯಾಕೆ ಅಂದ್ರೆ ನನ್ನ ಪರಿಸ್ಥಿತಿ ಆಗಿತ್ತು. ಅದಾದ್ಮೇಲೆ ಇವತ್ತಿನವರೆಗೂ ನೆಮ್ಮದಿಯಾಗಿ ಒಂದಿನ ಮಲ್ಗಕ್ಕಾಗಿಲ್ಲ. ಸಂಜು ಸಂಜು ಇರು, ಇವಾಗಾದ್ರೂ ಹೇಳು, ಈ ಫೋಟೋ ನಿನಗೆ ಹೇಗೆ ಸಿಕ್ತು? If you have a bit of common sense, ಇಷ್ಟೊತ್ತಿಗೆ ನನಗೂ ಸಂಗೀತಾಗಿರೋ ಸಂಬಂಧ ನಿನಗೆ ಅರ್ಥ ಆಗಿರೋದು. ಸಂಗೀತಾಗೆ? ಹೌದು, ನನ್ನ ಸಂಗೀತ ಅಣ್ಣ. ಇವಾಗ ನೀನ್ ಹೇಳ್ದಾಗೆ ಅವಳು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣನ ಯಾರ ಹತ್ರನೂ ಹೇಳ್ದೇನೆ ಹೊರಟೋದ್ಲು. ಅವಳು ಕೊನೆದ ಕಾಲ್ ಮಾಡಿದ್ದು ನನಗೇನೆ. ಅವಾಗ ನಾನು ಅವಳನ್ನ ಕಾಪಾಡೋದಕ್ಕಾಗ್ಲಿಲ್ಲ. Lost her ever. ಕೆಲವು ಪ್ರಶ್ನೆಗಳ ಬಗ್ಗೆ ನಾವೆಷ್ಟೇ ಯೋಚನೆ ಮಾಡಿದ್ರು ಅದಕ್ಕೆ ಉತ್ತರಗಳು ಸಿಗಲ್ಲ. ಹಾಗೆ ಉತ್ತರ ಸಿಕ್ಕಿದ್ರು ಅದರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋದು ನಮಗೆ ಗೊತ್ತಾಗಲ್ಲ. ಅದೇ ಥರದ ಈ ಪ್ರಶ್ನೆ ಕೂಡ ಅದನ್ನೇ ನಿನ್ನ ಕೇಳ್ತಾ ಇದ್ದೀನಿ. ಆ ಪ್ರಶ್ನೆಗೆ ನೀನು ಸರಿಯಾದ ಉತ್ತರ ಕೊಟ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ. ಆದರೆ
ನೀನ್ ಸರಿಯಾದ ಉತ್ತರ ಕೊಡ್ಲಿಲ್ಲ ಅಂದ್ರೆ ನನಗೆ ನಿನ್ನ ಸಾಯಿಸೋದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ನಿನ್ನ ಕಿಡ್ನಾಪ್ ಮಾಡಿದ್ದು ಇವನೇ ಅಂತ ಇಡೀ ಪ್ರಪಂಚನೇ ನಂಬ್ತಾ ಇದೆ. ಇಲ್ಲ ಅಂದ್ರೆ ನಾನ್ ನಂಬಿಸಿದ್ದೀನಿ ಅಂತ ಹೇಳೋದೇ ಸರಿಯಾಗಿರುತ್ತೆ. ಒಂದು ವರ್ಷ ನಾಲ್ಕು ದಿನ, ಕರೆಕ್ಟಾಗಿ ಹೇಳಬೇಕು ಅಂದ್ರೆ 369 ಡೇಸ್. ಕಳೆದ 369 ದಿನದಲ್ಲಿ ನಾನು ಹಾಕಿದ ಪ್ಲಾನಲ್ಲಿ ನೀವು ಕ್ಲೈಮ್ಯಾಕ್ಸ್ ಅಲ್ಲಿದ್ದೀರ. ನನ್ನ ಪ್ಲಾನಲ್ಲಿದ್ದ ತುಂಬಾ ಕ್ರೂಷಿಯಲ್ ಸ್ಟೇಜ್ ನಿನ್ನ ಹೇಗಾದ್ರೂ ಮಾಡಿ ನನ್ನ ಲವ್ ಮಾಡೋ ಹಾಗೆ ಮಾಡಬೇಕು ಅನ್ನೋದು. ಅದಕ್ಕೋಸ್ಕರ ನಾವು ಅನ್ಕೊಂಡಂಗಾದ ನಮ್ಮ ಮೀಟಿಂಗ್ಸ್ ಮಧ್ಯೆ ನಾನು ನಿನ್ನ ಮನಸ್ಸಲ್ಲಿ ಜಾಗನ ಪಡ್ಕೊಂಡೆ. ಅದಾದ್ಮೇಲೆ ನಾನು ನಿನ್ನ ಪ್ರೀತಿ ಮಾಡೋ ಹಾಗೆ ನಾಟಕ ಮಾಡಿದೆ. ನಿನಗೆ ಗೊತ್ತಿಲ್ದಂಗೆ ನನ್ನ ಬಲೆಯಲ್ಲಿ ನಿನ್ನ ಬೀಳಿಸ್ಕೊಂಡೆ. ಅದಾದ್ಮೇಲೆ ಕಾಲೇಜಿಂದ ಬರ್ತಿದ್ದ ನಿನ್ನ ನನ್ನ ದಾರಿಗೆ ಕರ್ಕೊಂಡೆ. ಈ ಮಧ್ಯೆ ನೀನು ನನ್ನ ಕಾರಕ್ಕೆ ಬಂದೆ ಅಂತ ನಾನು ಪೊಲೀಸ್ ಕೇಳಿದೆ. ಅವತ್ತು ಅಲ್ಲೇ ಬಿಟ್ಟಿದ್ದು ಅವನ ಕಾರನ್ನೇ, ಅದನ್ನ ಪೊಲೀಸರು ಕಂಡು ಹಿಡಿದ್ರು. ಅದಾದ್ಮೇಲೆ ಇವನ್ ಮಿಸ್ಸಿಂಗ್ ಅಲ್ಲಿ ನಿನ್ನ ಇನ್ವಾಲ್ವ್ ಮಾಡ್ಬೇಕು ಅಂತ ಅವತ್ತಿನ ದಿನ ರಾತ್ರಿ ನನ್ನ ಬೆಟ್ಟದ ಮೇಲೆ ಬಂದು ಮಾರನೇ ದಿನ ಬೆಳಗ್ಗೆ ನನ್ನ ತಕ್ಷಣ ನಿನ್ನ ಭೇಟಿ ಆಗ್ಬೇಕು ಅಂತ ಒಂದು ಮೆಸೇಜ್ ಅವನ ಫೋನಿಂದ ನಿನ್ನ ಕಳಿಸ್ದೆ. ಕಾಣೆ ಆಗಿರೋ ಡಾಕ್ಟರ್ ನಿನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಅಂತ ಪೊಲೀಸ್ ಅವ್ರಿಗೆ, ನಿನಗೆ, ಎಲ್ಲರನ್ನೂ ನಂಬಿಸೋದಕ್ಕೆ ಅಂತ ನಾನು ನಿನ್ನ ಮೇಲೆ ಅಟ್ಯಾಕ್ ಮಾಡಿದೆ. ಅದಕ್ಕೇನೆ ಅವತ್ತಿನ ದಿನ ರಾತ್ರಿ ನಾನು ನಿಮ್ಮ ಮನೆಗೆ ಬಂದು ನಿನ್ನ ಮೇಲೆ ಅಟ್ಯಾಕ್ ಮಾಡಿದೆ. ಆ ಅಟ್ಯಾಕ್ ಮಾಡಿದ್ದು ನಾನೇ. ನಿನ್ನ ತಲೆಗೆ ಫ್ಲವರ್ ವಾಸಲ್ಲಿ ಹೊಡೆದು ರೂಮ್ ಒಳಗೆ ಹೋದೆ. ಡಾಕ್ಟರ್ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ ನಂಬಿಸೋದಕ್ಕೆ ನಾನು ಅವ್ನ ಬ್ಲಡ್ಡನ್ನು ಗೋಡೆಗೆ ಮೆತ್ತದೆ, ಕರೆಕ್ಟಾಗಿ ಪ್ಲೇಸ್ ಮಾಡಿದ್ದೆ. ಆದ್ರೆ ನಾನು ಅನ್ಕೊಳ್ದೇ ಇದ್ದಿದ್ದೇನು ಅಂದ್ರೆ ನೀನ್ ನನ್ನ ಫ್ಲವರ್ ಹೌಸಲ್ಲಿ ಹೊಡೆಯೋದು. ಆ ಇನ್ಸಿಡೆಂಟ್ ಅಲ್ಲಿ ನನ್ನ ತಲೆಗೆ ಜೋರಕ್ಕೆ ಪೆಟ್ಬಿತ್ತು. ಆ ಗಾಯದಿಂದ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿರೋದ್ರಿಂದ ನನ್ನ ಮೇಲೆ ಅನುಮಾನ ಪಟ್ರು. ಇನ್ಸ್ಪೆಕ್ಟರ್ ಪಟ್ಟ ಅನುಮಾನನ ನೀನೇ ಸುಳ್ಳು ಮಾಡಿದೆ. ಸರ್ ಪ್ಲೀಸ್ ಸ್ಟಾಪ್ ದಿಸ್. ನೀವು ಅನಾವಶ್ಯಕವಾಗಿ ಸಂಜು ಮೇಲೆ ಡೌಟ್ ಪಡ್ತಿದ್ದೀರಾ. ತಪ್ಪು ಮಾಡೋರು ಓಡ್ ಹೋಗ್ತಾ ಇದಾರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅದಾದ್ಮೇಲೆ ಎಲ್ಲ ನನ್ನ ಪ್ಲಾನ್ ಪ್ರಕಾರನೇ ನಡೀತಾ ಇತ್ತು. ಆಗ ಮತ್ತೆ ಊಹೆ ಮಾಡಿದ ತರನೇ ನೀನು ಫೈಸಲ್ ವಿಷಯನ ಪೊಲೀಸ್ ಕೇಳಿದೆ. ಆ ವ್ಯಕ್ತಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ನಿರೂಪಿಸಿದ್ರೇನೆ ಎಲ್ಲ ನಂದಾರಿಗೆ ಬರುತ್ತೆ ಅಂತ ಅರ್ಥ ಆಯ್ತು. ಅದಕ್ಕೋಸ್ಕರ ಅವನು ಪೊಲೀಸ್ ನಿಗದಲ್ಲಿ ಇರ್ಬೇಕಾದ್ರೇನೆ ಇವನು ನನ್ನ ಕಾರ್ ಹತ್ತಿ ನನ್ನ ಮೇಲೆ ಅಟ್ಯಾಕ್ ಮಾಡ್ದ ಅಂತ ಪೊಲೀಸ್ ಅವ್ರನ್ನ ನಂಬಿಸ್ದೆ. ಅದಕ್ಕೋಸ್ಕರ ಇವನ್ ವಾಯ್ಸ್ ಅನ್ನ, ಹಲೋ ಪೊಲೀಸ್ ಕಂಟ್ರೋಲ್ ರೂಮ್, ವಾಟ್ಸ್ ಆನ್ ಎಮರ್ಜೆನ್ಸಿ? ನಂಬರ್ 23 ಸರ್ಜಿಕಲ್ ಬ್ಲೇಡ್, ಇದರಲ್ಲಿ ನಿನ್ನ ಎಕ್ಸ್ಟರ್ನಲ್ ಜಾಕ್ಯುಲರ್ ವೇನ್ಗೆ ಇದೋ ಇಲ್ಲೇ ಒಂದು ಸತಿ ಗೀಚಿದ್ರೆ ಸಾಕು, ವಿತಿನ್ 4 to 6 minutes ರಕ್ತಕಾರಿ ಮೇಲಿರ್ತೀಯ. ನಾನೇ ಫೇಕ್ ಆಗಿ ರೆಕಾರ್ಡ್ ಮಾಡಿದೆ. ಸೋ ಟೇಕ್ ದಿ ಕಾರ್ ಅಂಡ್ ಎಟ್ ಸ್ಟ್ರೈಟ್, ಡು ಇಟ್. ಅಂದ್ರೆ ರೀತುನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ನೀವೇನಾ? ಹೇ ಹೇ ಟೆಲ್ ಮಿ. ಮಾತಾಡಬೇಡ, ಕಾರ್ ಡ್ರೈವ್ ಮಾಡು. ಇಲ್ಲ, ನನಗೆ ಗೊತ್ತಾಗಬೇಕು. ಐ ಸೇ ಶಟ್ ಅಪ್. ಅದಾದ್ಮೇಲೆ ಇವನು ನಿನ್ನ ಕಿಡ್ನಾಪ್ ಮಾಡಿದ್ದು ಅಂತ ನಾನು ನಂಬಿಸ್ಬೇಕಾಗಿತ್ತು. ಅದಕ್ಕೇನೆ ನಿನ್ನೆ ರಾತ್ರಿ 9:30 ಇವನ್ ಫೋನಿಂದ ನಾನು ನಿನ್ನ ಜೊತೆ ಮಾತಾಡಿದೆ. ನಿನ್ನ ಕಾಲೇಜಿಂದ ಪಾಸ್ ಔಟ್ ಆದ್ಮೇಲೆ ಆ ಡಾಕ್ಟರ್ನ ಭೇಟಿ ಮಾಡಿಲ್ಲ ಅಂತ ಖಚಿತವಾಗಿ ಹೇಳ್ಬೋದಾ? ಅದಾದ್ಮೇಲೆ ರಾತ್ರಿ 10 ಗಂಟೆಗೆ ನಾನು ಇವನ್ ಫೋನ್ ತಗೊಂಡು ಬೆಟ್ಟದ ಮೇಲೆ ಬಂದೆ. ಇವತ್ತು ರಾತ್ರಿ ಕರೆಕ್ಟಾಗಿ 1 ಗಂಟೆಗೆ ನಿನ್ನ ಮನೆ ಕೆಳಗೆ ಬರ್ತೀನಿ. ನೀನು ಯಾರಿಗೂ ಹೇಳ್ದೇನೆ ಕೆಳಗೆ ಇಳಿದು ಬಂದ್ಬಿಡು. ಅಲ್ಲಿವರೆಗೂ ಎಷ್ಟು ಇಂಪಾರ್ಟೆಂಟ್ ಕೆಲಸ ಬಂದರೂ ನೀನು ನನಗೆ ಕಾಲ್ ಮಾಡಬೇಡ.